ತಂದೆಗಳೇ, ಜರ್ನಿ ಟ್ರಸ್ಟ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದಂತಹ ಉತ್ತಮ ಮಾಹಿತಿಗಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿರಂತರ ಮಾಹಿತಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್. ಸ್ನೇಹಿತರೆ, ಈಗ ನಾವು ವಿಜ್ಞಾನ ವಿಷಯಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನು, ರಸಪ್ರಶ್ನೆಯನ್ನು ಮತ್ತು ನಿಮ್ಮಿಂದ ಒಂದಷ್ಟು ಉತ್ತರವನ್ನು ಪಡೆಯುವಂತಹ ಕೆಲಸವನ್ನು ನಾವೀಗ ಮಾಡೋಣ. ಈಗಾಗಲೇ ನಾವು ಮೂರು ಭಾಗಗಳನ್ನು ನಿಮಗೋಸ್ಕರ ನೀಡಿದ್ದೀವಿ, ಇದು ನಾಲ್ಕನೆಯ ಭಾಗ. ಇಲ್ಲೂ ಕೂಡ 20 ಪ್ರಶ್ನೆಗಳು, ಅದಕ್ಕೆ ಬೇಕಾದಂಥ ಉತ್ತರ ಹಾಗೂ ವಿವರಣೆಗಳನ್ನು ನಾವು ನೀಡುವಂತಹ ಕೆಲಸವನ್ನು ಮಾಡ್ತೇವೆ. ಸ್ನೇಹಿತರೆ, ಇವತ್ತಿನ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಅಥವಾ ಪ್ರಶ್ನೋತ್ತರ ಕಾರ್ಯಕ್ರಮದಲ್ಲಿ ಮೊದಲನೆಯ ಪ್ರಶ್ನೆ, ತನ್ನ ಮೂಲಕ ವಿದ್ಯುತ್ತನ್ನು ಅರಿಯಲು ಬಿಡುವ ವಸ್ತುಗಳನ್ನು ಏನೆಂದು ಕರೆಯುತ್ತಾರೆ ಎನ್ನುವಂಥದ್ದು ಪ್ರಶ್ನೆ. ಅದಕ್ಕೆ ನಾಲ್ಕು ಆಪ್ಷನ್ಗಳಿದೆ. ಆಪ್ಷನ್ ಎ ವಾಹಕಗಳು, ಆಪ್ಷನ್ ಬಿ ಅವಾಹಕಗಳು, ಆಪ್ಷನ್ ಸಿ ಅರೆವಾಹಕ, ಆಪ್ಷನ್ ಡಿ ಯಾವುದೂ ಅಲ್ಲ. ಸ್ನೇಹಿತರೆ, ಇದರಲ್ಲಿ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ, ನೀವೆಲ್ಲರೂ ಗೆಸ್ ಮಾಡ್ಕೊಳ್ಳಿ. ನಾವು ಪ್ರಶ್ನೆ ಮತ್ತು ಆಪ್ಷನ್ಗಳನ್ನ ಕೊಡ್ತಿರೋವಾಗಲೇ ನೀವು ಗೆಸ್ ಮಾಡಿಕೊಂಡ್ರೆ ನೀವೆಷ್ಟರ ಮಟ್ಟಿಗೆ ಓದಿದ್ದೀರಾ ಮತ್ತು ನೀವೆಷ್ಟು ತಿಳ್ಕೊಂಡಿದ್ದೀರಾ, ನಿಮ್ಮ ಉತ್ತರ ಎಷ್ಟು ಸರಿ ಎಷ್ಟು ತಪ್ಪು ಅಂದ್ಕೊಳ್ಳೋದು ಸುಲಭ ಆಗುತ್ತೆ. ಮತ್ತು ಪರೀಕ್ಷೆಗಳಲ್ಲೂ ಕೂಡ ನಿಮಗೆ ನೀವು ಎಷ್ಟು ಸಿದ್ಧತೆ ಮಾಡಿರ್ತೀರಾ ಅನ್ನೋದನ್ನು ನೀವು ಚೆಕ್ ಮಾಡ್ಕೊಳ್ಳೋದಕ್ಕೆ ತುಂಬ ಸುಲಭ ಆಗುತ್ತೆ. ಉತ್ತರವನ್ನು ನಾವು ನೋಡೋದಾದರೆ, ವಾಹಕಗಳು, ತನ್ನ ಮೂಲಕ ವಿದ್ಯುತ್ತನ್ನು ಅರಿಯಲು ಬಿಡುವಂತಹ ವಸ್ತುಗಳನ್ನು ವಾಹಕಗಳು ಅಂತ ಕರೀತೇವೆ. ಇಲ್ಲಿ ಅವಾಹಕಗಳು ಅಂದರೆ ಏನು? ತನ್ನ ಮೂಲಕ ವಿದ್ಯುತ್ತನ್ನು ಅರಿಯೋದಕ್ಕೆ ಬಿಡದೇ ಇರುವಂತಹ ವಸ್ತುಗಳನ್ನು, ಯಾವ ವಸ್ತುಗಳು ತನ್ನ ಮೂಲಕ ವಿದ್ಯುತ್ತನ್ನು ಅರಿಯೋದಕ್ಕೆ ಬಿಡೋದಿಲ್ವೋ ಅವುಗಳನ್ನು ಅವಾಹಕಗಳು ಅಂತ ಕರಿತೇವೆ. ಇನ್ನೂ ಒಂದು ಆಪ್ಷನ್ ಏನು ನಾವು ಕೊಟ್ಟಿದ್ದೀವಿ, ಅರೆವಾಹಕಗಳು ಅಂತ. ಕೆಲವು ವಸ್ತುಗಳು ವಾಹಕ ಮತ್ತು ಅರೆವಾಹಕ ಎರಡೂ ಗುಣಗಳನ್ನು ಹೊಂದಿರ್ತವೆ, ಅಂಥವನ್ನೇ ನಾವು ಅರೆವಾಹಕಗಳು ಅಂತ ಕರಿತೇವೆ. ಸ್ನೇಹಿತರೆ, ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. ಟ್ರಾನ್ಸಿಸ್ಟರ್ ಎಂದರೇನು ಎನ್ನುವಂಥದ್ದು ಪ್ರಶ್ನೆ. ಇದರಲ್ಲಿ ನಾಲ್ಕು ಆಪ್ಷನ್ಗಳಿದೆ. ಟೆಟ್ರಾವೆಲೆಂಟ್ ಪ್ಲಸ್ ಟ್ರೆವೆಲೆಂಟ್, ಆಪ್ಷನ್ ಬಿ ಟೆಟ್ರಾವೆಲೆಂಟ್ ಪ್ಲಸ್ ಪೆಂಟಾವೆಲೆಂಟ್, ಆಪ್ಷನ್ ಸಿ ಮೂರು ತುದಿಗಳಿರುವ ವಿಶೇಷವಾಗಿ ರಚಿಸಿರುವಂತಹ ಅರೆವಾಹಕ ಸಾಧನ, ಆಪ್ಷನ್ ಡಿ ಎಲೆಕ್ಟ್ರಾನ್ಗಳ ಸಂಖ್ಯೆ ರಂಧ್ರಗಳ ಸಂಖ್ಯೆಗೆ ಸಮವಾಗಿರುತ್ತದೆ ಅನ್ನುವಂಥದ್ದು ಈ ನಾಲ್ಕು ಆಪ್ಷನ್ಗಳು. ಇದರಲ್ಲಿ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ, ಮೂರು ತುದಿಗಳಿರುವ ವಿಶೇಷವಾಗಿ ರಚಿಸಿರುವ ಅರೆವಾಹಕ ಸಾಧನವನ್ನು ನಾವು ಟ್ರಾನ್ಸಿಸ್ಟರ್ ಅಂತ ಕರಿತೇವೆ. ಇಲ್ಲಿ ಟೆಟ್ರಾವೆಲೆಂಟ್ ಪ್ಲಸ್ ಟ್ರೆವೆಲೆಂಟ್ ಇದೊಂದು ಬಗೆಯ ಅರೆವಾಹಕವಾಗಿದೆ, ಮತ್ತು ಟೆಟ್ರಾವೆಲೆಂಟ್ ಪ್ಲಸ್ ಪೆಂಟಾವೆಲೆಂಟ್ ಎನ್ನುವಂಥದ್ದು ಕೂಡ ಒಂದು ರೀತಿಯ ಅರೆವಾಹಕ ಆಗಿದೆ. ಮೂರು ತುದಿಗಳಿರುವಂತೆ ಈಗಾಗಲೇ ನಾವು ಹೇಳಿದ್ದೀವಿ, ವಿಶೇಷವಾಗಿ ರಚಿಸಿರುವಂತಹ ಅರೆವಾಹಕ ಸಾಧನ ಆಗಿದೆ ಟ್ರಾನ್ಸಿಸ್ಟರ್. ಎಲೆಕ್ಟ್ರಾನ್ಗಳ ಸಂಖ್ಯೆ ರಂಧ್ರಗಳ ಸಂಖ್ಯೆಗೆ ಸಮವಾಗಿರುತ್ತೆ, ಅದನ್ನು ನಾವು ಅಶುದ್ಧ ಅರೆವಾಹಕ ಅಂತ ಕರಿತೇವೆ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆಗೆ ನಾವು ಹೋಗೋದಾದರೆ, ಆಕಾಶಕಾಯಗಳು ಪೂರ್ವದಿಂದ ಪಶ್ಚಿಮಕ್ಕೆ ಸೂರ್ಯನ ಸುತ್ತ ಸುತ್ತುವುದಕ್ಕೆ ಏನೆನ್ನುತ್ತಾರೆ? ಆಕಾಶಕಾಯಗಳು ಪೂರ್ವದಿಂದ ಪಶ್ಚಿಮಕ್ಕೆ ಸೂರ್ಯನ ಸುತ್ತ ಸುತ್ತುವುದಕ್ಕೆ ಏನೆನ್ನುತ್ತಾರೆ ಅನ್ನುವಂಥದ್ದು ಪ್ರಶ್ನೆ. ಅದಕ್ಕೆ ಆಪ್ಷನ್ ಎ ಸ್ಥಿರ ನಕ್ಷತ್ರ, ಆಪ್ಷನ್ ಬಿ ನಕ್ಷತ್ರ ಪುಂಜ, ಆಪ್ಷನ್ ಸಿ ಆದಿ ನಕ್ಷತ್ರ, ಆಪ್ಷನ್ ಡಿ ಭ್ರಮಣ ಚಲನೆಯಾಗಿದೆ. ಈಗ ನಾವು ಸರಿಯಾದ ಆಯ್ಕೆಯನ್ನು ನೋಡೋದಾದರೆ, ಭ್ರಮಣ ಚಲನೆ ಸರಿಯಾದ ಆಯ್ಕೆ. ಆಕಾಶಕಾಯಗಳು ಪೂರ್ವದಿಂದ ಪಶ್ಚಿಮಕ್ಕೆ ಸೂರ್ಯನ ಸುತ್ತ ಸುತ್ತುವುದಕ್ಕೆ ನಾವು ಭ್ರಮಣ ಚಲನೆ ಅಂತ ಕರಿತೇವೆ. ಹಾಗಾದರೆ ಸ್ಥಿರ ನಕ್ಷತ್ರ ಅನ್ನುವಂಥದ್ದು ನಕ್ಷತ್ರದ ಗುರುತ್ವದಿಂದ ಸಂಕುಚಿತತೆಗೆ ಯಾವುದು ಒಳಗಾಗುತ್ತೋ ಅದನ್ನು ನಾವು ಸ್ಥಿರ ನಕ್ಷತ್ರ ಅಂತ ಕರಿತೇವೆ. ಇನ್ನು ನಕ್ಷತ್ರಗಳ ಸಮೂಹಕ್ಕೆ ನಕ್ಷತ್ರ ಪುಂಜಗಳು ಅಂತ ಕರಿತೇವೆ. ಈ ಆದಿ ನಕ್ಷತ್ರವನ್ನು ನೋಡಿದ್ರೆ ನಕ್ಷತ್ರ ಉಗಮ ಆಗೋದಕ್ಕೆ ಜಲಜನಕ ಇರಬೇಕಾಗುತ್ತೆ. ನಾವೀಗ ಮುಂದಿನ ಪ್ರಶ್ನೆಗೆ ನಾವು ಹೋಗೋದಾದ್ರೆ, ಸೂರ್ಯನಿಂದ ಬುಧ ಗ್ರಹ ಎಷ್ಟು ದೂರದಲ್ಲಿದೆ ಅನ್ನುವಂಥದ್ದು ಪ್ರಶ್ನೆ. ಇದನ್ನ ಅಳತೆಯನ್ನು ನಾವು ಜ್ಯೋತಿರ್ವರ್ಷಗಳಲ್ಲಿ ಅಳಿತಾರೆ. ಹಾಗಾಗಿ
72 ಜ್ಯೋತಿರ್ವರ್ಷ, 0.39 ಜ್ಯೋತಿರ್ವರ್ಷ, ಆಪ್ಷನ್ ಸಿ 1.00, ಆಪ್ಷನ್ ಡಿ 1.52 ಜ್ಯೋತಿರ್ವರ್ಷಗಳು. ಇದರಲ್ಲಿ ಸರಿಯಾದ ಉತ್ತರವನ್ನು ನಾವು ನೋಡೋದಾದ್ರೆ 0.39 ಜ್ಯೋತಿರ್ವರ್ಷ ಆಗಿದೆ. ಇಲ್ಲಿ 0.72 ಜ್ಯೋತಿರ್ವರ್ಷ ದೂರ ಇರುವಂಥದ್ದು ಶುಕ್ರ, 0.39 ಖಗೋಳಮಾನ ಇರುವಂಥದ್ದು ಬುಧ, 1.00 ಇರುವಂಥದ್ದು ಭೂಮಿ, 1.52 ಇರುವಂಥದ್ದು ಮಂಗಳ ಗ್ರಹವಾಗಿದೆ. ಮುಂದಿನ ಪ್ರಶ್ನೆಗೆ ನಾವು ಹೋಗೋದಾದ್ರೆ, ಬಿಲಿಯಾಂತರ ನಕ್ಷತ್ರಗಳ ಸಮೂಹ ಎಂದು ಯಾವುದನ್ನು ಕರೆಯುತ್ತಾರೆ? ಬಿಲಿಯಾಂತರ ನಕ್ಷತ್ರಗಳ ಸಮೂಹ ಎಂದು ಯಾವುದನ್ನು ಕರೆಯುತ್ತಾರೆ ಎನ್ನುವಂಥದ್ದು ಪ್ರಶ್ನೆ. ಆಪ್ಷನ್ ಎ ಗ್ಯಾಲಾಕ್ಸಿ, ಆಪ್ಷನ್ ಬಿ ಬುಧ, ಆಪ್ಷನ್ ಸಿ ಶುಕ್ರ, ಆಪ್ಷನ್ ಡಿ ಮಂಗಳ. ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ನೋಡೋದಾದ್ರೆ ಆಪ್ಷನ್ ಎ ಗ್ಯಾಲಾಕ್ಸಿ ಸರಿಯಾದ ಉತ್ತರವಾಗಿದೆ. ಇಲ್ಲಿ ಬುಧ ಗ್ರಹವನ್ನು ನಾವು ನೋಡೋದಾದ್ರೆ ಸೌರವ್ಯೂಹದ ಅತಿ ಚಿಕ್ಕದಾದಂತಹ ಗ್ರಹ ಬುಧ ಗ್ರಹವಾಗಿದೆ. ಇನ್ನು ಶುಕ್ರ ಗ್ರಹವನ್ನು ನೋಡೋದಾದರೆ ಸೌರವ್ಯೂಹದಲ್ಲಿ ಅತ್ಯಂತ ಪ್ರಕಾಶಮಾನವಾಗಿ ಕಾಣುವ ಗ್ರಹ ಶುಕ್ರ ಗ್ರಹ ಆಗಿದೆ. ಮಂಗಳ ಗ್ರಹವನ್ನು ನಾವು ನೋಡೋದಾದ್ರೆ ಇದನ್ನ ಕೆಂಪು ಉಂಡೆಯ ಗ್ರಹ ಅಂತ ಕರೀತಾರೆ. ಮುಂದಿನ ಪ್ರಶ್ನೆ, ವಾಯುಮಂಡಲದಲ್ಲಿ 78.8 ವಾತಾವರಣದಲ್ಲಿನ ಪ್ರಮಾಣದ ಶೇಕಡಾಂಶ ಹೊಂದಿರುವಂತಹ ವಸ್ತು ಯಾವುದು ಅನ್ನುವಂಥದ್ದು ಪ್ರಶ್ನೆ. ಆಪ್ಷನ್ ಎ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಬಿ ಆಕ್ಸಿಜನ್, ಆಪ್ಷನ್ ಸಿ ನೈಟ್ರೋಜನ್, ಆಪ್ಷನ್ ಡಿ ಹೈಡ್ರೋಜನ್. ಇದರಲ್ಲಿ ಸರಿಯಾದ ಉತ್ತರವನ್ನು ನೋಡೋದಾದ್ರೆ ನೈಟ್ರೋಜನ್ ಸರಿಯಾದ ಉತ್ತರ. ವಾಯುಮಂಡಲದಲ್ಲಿ 78.8 ವಾತಾವರಣದಲ್ಲಿನ ಪ್ರಮಾಣದ ಶೇಕಡಾಂಶವನ್ನು ಅಥವಾ ಹೆಚ್ಚಿನ ಶೇಕಡಾಂಶವನ್ನು ಹೊಂದಿರುವಂಥದ್ದು ನೈಟ್ರೋಜನ್ ಆಗಿದೆ. ಇನ್ನು ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಎಷ್ಟಿದೆ ಅಂದರೆ 0.35 ಆಗಿದೆ. ಆಕ್ಸಿಜನ್ನ ಪ್ರಮಾಣ 21.95 ಇದೆ. ನೈಟ್ರೋಜನ್ ಎಲ್ಲಕ್ಕಿಂತ ಜಾಸ್ತಿ ಇದೆ, ಅದು 78.08 ಇದೆ. ಆಪ್ಷನ್ ಡಿನಲ್ಲಿ ನಾವು ಹೇಳುವಾಗ್ರೆ ಹೈಡ್ರೋಜನ್ ಇರುವಂಥದ್ದು 0.00050 ಪ್ರಮಾಣದಲ್ಲಿ ಇರುವಂಥದ್ದಾಗಿದೆ. ಇನ್ನು ಮಾನವನ ಹೃದಯ ಎಷ್ಟು ಕೋಣೆಗಳನ್ನು ಒಳಗೊಂಡಿದೆ ಅನ್ನುವಂಥದ್ದು ಪ್ರಶ್ನೆ. ಮಾನವನ ಹೃದಯ ಎಷ್ಟು ಕೋಣೆಗಳನ್ನು ಒಳಗೊಂಡಿದೆ? ಆಪ್ಷನ್ ಎ 2 ಕೋಣೆಗಳನ್ನು ಒಳಗೊಂಡಿದೆ, ಆಪ್ಷನ್ ಬಿ 3 ಕೋಣೆಗಳನ್ನು ಒಳಗೊಂಡಿದೆ, ಆಪ್ಷನ್ ಸಿ 4, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಅನ್ನುವಂಥದ್ದು. ಈಗ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ಆಪ್ಷನ್ ಸಿ 4 ಕೋಣೆಗಳನ್ನು ಒಳಗೊಂಡಿದೆ ಅನ್ನುವಂಥದ್ದು ಸರಿಯಾದ ಉತ್ತರವಾಗಿದೆ. ಆಪ್ಷನ್ ಎನಲ್ಲಿ ನಾವು 2, ಇದು ಮೀನ್ನಲ್ಲಿ 2 ಕೋಣೆಗಳನ್ನು ಇರುವಂಥದ್ದು ಇದೆ. ಇನ್ನು ಆಪ್ಷನ್ ಬಿನಲ್ಲಿ ಕಪ್ಪೆಯಲ್ಲಿ 3 ಕೋಣೆಗಳಿದೆ. ಇನ್ನು ಸಿನಲ್ಲಿ ನಾವು 4 ಕೋಣೆಗಳಿರುವಂಥದ್ದು, ಎಡರುತ್ಕರ್ಣ, ಎಡರುತ್ಕಕ್ಷಿ, ಬಲರುತ್ಕರ್ಣ, ಬಲರುತ್ಕಕ್ಷಿ. ಮಾನವನ ಹೃದಯವನ್ನು ಸುತ್ತುವರೆದಿರುವಂತಹ ಪದರವನ್ನು ನಾವು ಪೆರಿಕಾರ್ಡಿಯಲ್ ಪದರ ಅಂತ ಕರಿತೇವೆ. ರಕ್ತ ಪರಿಚಲನೆಯನ್ನು ಬ್ರಿಟನ್ನ ವೈದ್ಯರಾದಂತಹ ವಿಲಿಯಂ ಆರ್ವೆ ಅವರು ಸಂಶೋಧನೆಯನ್ನು ಮಾಡ್ತಾರೆ. ಮಾನವನ ರಕ್ತದ ಒತ್ತಡ ಅಳೆಯುವಂತಹ ಸಾಧನ ಯಾವುದು? ಮಾನವನ ರಕ್ತದ ಒತ್ತಡವನ್ನು ಅಳೆಯುವಂತಹ ಸಾಧನ ಯಾವುದು ಅನ್ನುವಂಥದ್ದು ಪ್ರಶ್ನೆ. ಅದು ಆಪ್ಷನ್ ಎ ಸಿಗ್ಮೋ ಮಾನೋಮೀಟರ್, ಆಪ್ಷನ್ ಬಿ ಸ್ಟೆಥಾಸ್ಕೋಪ್, ಆಪ್ಷನ್ ಸಿ ECG ಎಲೆಕ್ಟ್ರೋಕಾರ್ಡಿಯೋಗ್ರಫಿ, ಆಪ್ಷನ್ ಡಿ ಪೇಸ್ ಮೇಕರ್. ಇದರಲ್ಲಿ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ಸರಿಯಾದ ಉತ್ತರ ಸಿಗ್ಮೋ ಮಾನೋಮೀಟರ್. ಸಿಗ್ಮೋ ಮಾನೋಮೀಟರ್ ಸರಿಯಾದ ಉತ್ತರವಾಗಿದೆ. ಸಿಗ್ಮೋ ಮಾನೋಮೀಟರ್ ಇದು ಹೃದಯ ಸ್ನಾಯುಗಳ ಸಂಕೋಚನ ಮತ್ತು ವಿಕಸನಗಳ ಸಂದರ್ಭದಲ್ಲಿ ಒಂದು ನಿರ್ದಿಷ್ಟ ಒತ್ತಡವನ್ನೇ ನಾವು ಹೃದಯ ಬಡಿತ ಅಂತ ಕರಿತೀವಿ.
ಹೃದಯ ಸ್ನಾಯುಗಳ ಸಂಕುಚನ ಮತ್ತು ವಿಕಸನ ಏನು ನಡೆಯುತ್ತೋ ಅಂತಹ ಸಂದರ್ಭದಲ್ಲಿ ಏನು ಒಂದು ನಿರ್ದಿಷ್ಟವಾದಂತಹ ಒತ್ತಡ ಇರುತ್ತೋ ಅದನ್ನ ಹೃದಯ ಬಡಿತ ಅಂತ ಹೇಳ್ತೀವಿ. 1881 ಆಸ್ಟ್ರಿಯಾದ ವೈದ್ಯರಾದಂತಹ ಸಮೆಲ್ ಸಿಗಿಫ್ರೈಡ್ ಕಾರ್ಲೆ ರಿಟ್ಟರ್ ಅವರು ಇದನ್ನ ಕಂಡುಹಿಡಿದ್ರು. ಸಾಮಾನ್ಯ ವಯಸ್ಕನ ಹೃದಯದ ಬಡಿತ 120/80 ಆಗಿದೆ. ಇನ್ನು ಸ್ಟೆಥಾಸ್ಕೋಪ್ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಪ್ರಾಣಿಗಳ ದೇಹದ ಆಂತರಿಕ ಶಬ್ದವನ್ನು ಕೇಳೋದಕ್ಕೆ ಇದನ್ನ ಬಳಸ್ತಾರೆ. ಹೃದಯ ಬಡಿತ ಮತ್ತು ಶ್ವಾಸಕೋಶಗಳ ಶಬ್ದವನ್ನು ಗ್ರಹಿಸೋದಕ್ಕೆ ಇದನ್ನ ಬಳಸ್ತಾರೆ. 1816 ಫ್ರಾನ್ಸ್ನ ರೆನೆಲ್ ಲೆನಕ್ ರವರು ಸ್ಟೆಥಾಸ್ಕೋಪ್ ಅನ್ನ ಕಂಡುಹಿಡಿದರು. ಇನ್ನು ECG ಬಗ್ಗೆ ನಾವು ನೋಡೋದಾದ್ರೆ ಎಲೆಕ್ಟ್ರೋಕಾರ್ಡಿಯೋಗ್ರಫಿ ಇದನ್ನ 1903 ನೆದರ್ಲ್ಯಾಂಡ್ನ ವಿಲಿಯಂ ಇಂಡೋವಿಯನ್ ಕಂಡುಹಿಡಿದ್ರು. ಇದರ ಸಂಶೋಧನೆಗೆ 1924 ವೈದ್ಯಕೀಯ ವಿಭಾಗಕ್ಕೆ ನೊಬೆಲ್ ಪ್ರಶಸ್ತಿ ದೊರೆಯಿತು. ಇನ್ನು 4ನೇ ಆಪ್ಷನ್ ನಾವು ಪೇಸ್ ಮೇಕರ್ ಅನ್ನ ನಾವು ನೋಡೋದಾದ್ರೆ ಹೃದಯದ ಸ್ನಾಯುಗಳ ಸಂಕುಚನವು ಹೃದಯ ಸ್ನಾಯುಗಳಲ್ಲಿ ಅಡಗಿರುವ ಸೈನೋ ಆಟ್ರಿಯಲ್ ನೋಡ್ನ ಪ್ರಚೋದನೆಯಿಂದ ಉಂಟಾಗುತ್ತೆ. ಇದನ್ನು ನಾವು ಪೇಸ್ ಮೇಕರ್ ಅಂತ ಕರೀತೇವೆ. ಮುಂದಿನ ಪ್ರಶ್ನೆಗೆ ನಾವು ಹೋಗೋದಾದ್ರೆ ಲ್ಯೂಕೋಸೈಟ್ ಎಂದು ಕರೆಯಲ್ಪಡುವ ರಕ್ತದ ಘಟಕ ಯಾವುದು? ಆಪ್ಷನ್ ಎ ರಕ್ತದ ಕಿರುತಟ್ಟೆಗಳು, ಆಪ್ಷನ್ ಬಿ ಕೆಂಪು ರಕ್ತ ಕಣ, ಆಪ್ಷನ್ ಸಿ ಬಿಳಿ ರಕ್ತ ಕಣ, ಆಪ್ಷನ್ ಡಿ ನೀಲಿ ರಕ್ತ ಕಣಗಳಾಗಿದೆ. ಇದರಲ್ಲಿ ನಾವು ಸರಿಯಾದ ಉತ್ತರವನ್ನ ನೋಡೋದಾದ್ರೆ ಆಪ್ಷನ್ ಸಿ ಬಿಳಿ ರಕ್ತ ಕಣಗಳು. ಲ್ಯೂಕೋಸೈಟ್ ಎಂದು ಕರೆಯಲ್ಪಡುವಂತಹ ರಕ್ತದ ಘಟಕ ಬಿಳಿ ರಕ್ತ ಕಣಗಳಾಗಿದೆ. ಇಲ್ಲಿ ರಕ್ತದ ಕಿರುತಟ್ಟೆಗಳ ಬಗ್ಗೆ ನಾವು ತಿಳ್ಕೊಳ್ಳುವಾಗ ಇವುಗಳನ್ನ ಥ್ರೋಂಬೋಸೈಟ್ಗಳು ಅಂತ ಕರಿತೀವಿ. ರಕ್ತದ ಕಿರುತಟ್ಟೆಗಳನ್ನು ಥ್ರೋಂಬೋಸೈಟ್ಗಳು ಅಂತ ಕರಿತೀವಿ. ಇವುಗಳ ಜೀವಿತಾವಧಿ 5-9 ದಿನಗಳಾಗಿರುತ್ತೆ. ಕಿರುತಟ್ಟೆಗಳು ಅಸ್ಥಿಮಜ್ಜೆಯಲ್ಲಿ ಉತ್ಪತ್ತಿ ಆಗ್ತವೆ. ಇನ್ನು ಬಿ ಕೆಂಪು ರಕ್ತ ಕಣಗಳನ್ನು ನಾವು ನೋಡೋದಾದ್ರೆ ಇವನ್ನ ಎರಿಥ್ರೋಸೈಟ್ ಅಂತ ಕರಿತೇವೆ. ಇವು ಹಿಮೋಗ್ಲೋಬಿನ್ ಅನ್ನು ಒಳಗೊಂಡಿರೋದ್ರಿಂದ ರಕ್ತ ಕೆಂಪಾಗಿರುತ್ತೆ. ಕೆಂಪು ರಕ್ತ ಕಣಗಳಲ್ಲಿ ಹಿಮೋಗ್ಲೋಬಿನ್ ಇರೋದ್ರಿಂದ ರಕ್ತ ಕೆಂಪಾಗಿರುತ್ತೆ. ಹಿಮೋಗ್ಲೋಬಿನ್ನಲ್ಲಿ ಕಬ್ಬಿಣದ ಅಂಶ ಹೆಚ್ಚಾಗಿರುತ್ತೆ. ಕಬ್ಬಿಣದ ಅಂಶ ಇರುತ್ತೆ. ಇದರ ಜೀವಿತಾವಧಿ 100-120 ದಿನಗಳಾಗುತ್ತೆ. 1 ಕ್ಯೂಬಿಕ್ ಮಿಲಿಮೀಟರ್ ರಕ್ತದಲ್ಲಿ 5.4 ಮಿಲಿಯನ್ ಕೆಂಪು ರಕ್ತ ಕಣಗಳು ಇರುತ್ತವೆ. ಇನ್ನು ಬಿಳಿ ರಕ್ತ ಕಣಗಳ ಬಗ್ಗೆ ನಾವು ನೋಡೋದಾದ್ರೆ ಸಂಖ್ಯೆಯಲ್ಲಿ ಕಡಿಮೆ ಇದ್ದು ಕೆಂಪು ರಕ್ತ ಕಣಕ್ಕಿಂತ ಗಾತ್ರದಲ್ಲಿ ಇವು ದೊಡ್ಡದಾಗಿರುತ್ತೆ. ಬಿಳಿ ರಕ್ತ ಕಣಗಳು ಇವುಗಳ ಆಯುಷ್ಯ 12 ಗಂಟೆಗಳಿಂದ 300 ದಿನಗಳಾಗಿರುತ್ತೆ. 1 ಕ್ಯೂಬಿಕ್ ಮಿಲಿಮೀಟರ್ ರಕ್ತದಲ್ಲಿ 7,000 ಬಿಳಿ ರಕ್ತ ಕಣಗಳು ಇರ್ತವೆ. ಇನ್ನು ನೀಲಿ ರಕ್ತ ಕಣ ಅಂತ ಒಂದು ಗುಂಪನ್ನು ನಾವು ಸೇರಿಸಿದ್ದೀವಿ. ಇಂತಹ ರಕ್ತದ ಕಣ ಇಲ್ಲ. ಯಾವ ರಕ್ತದ ಗುಂಪಿನವರನ್ನ ಸಾರ್ವತ್ರಿಕ ಸ್ವೀಕಾರಿ ಅಥವಾ ಯೂನಿವರ್ಸಲ್ ರೆಸಿಪಿಯೆಂಟ್ ಅಂತ ಕರೀತಾರೆ? ಯಾವ ರಕ್ತದ ಗುಂಪಿನವರನ್ನ ಸಾರ್ವತ್ರಿಕ ಸ್ವೀಕಾರಿ ಅಥವಾ ಯೂನಿವರ್ಸಲ್ ರೆಸಿಪಿಯೆಂಟ್ ಅಂತ ಕರೀತಾರೆ? ಆಪ್ಷನ್ ಎ ಓ, ಆಪ್ಷನ್ ಬಿ ಎ ಬಿ, ಆಪ್ಷನ್ ಸಿ ಎ ಎ ಮತ್ತು ಎ ಬಿ, ಆಪ್ಷನ್ ಡಿ ಬಿ ಬಿ ಮತ್ತು ಎ ಬಿ. ಇದರಲ್ಲಿ ನಾವು ಸರಿಯಾದ ಉತ್ತರವನ್ನ ನೋಡೋದಾದ್ರೆ ಎ ಬಿ ರಕ್ತದ ಗುಂಪಿನವರನ್ನ ನಾವು ಸಾರ್ವತ್ರಿಕ ಸ್ವೀಕಾರಿ ಅಂತ ಕರಿತೇವೆ. ಇಲ್ಲಿ ಓ ರಕ್ತದ ಗುಂಪಿನವರಿದ್ದಾರಲ್ಲ, ಯಾವುದೇ ರಕ್ತದ ಗುಂಪಿನವರಿಗೆ ಇವರು ರಕ್ತವನ್ನು ನೀಡಬಹುದಾಗಿದೆ. ಹಾಗಾಗಿ ಓ ರಕ್ತದ ಗುಂಪನ್ನು ನಾವು ಸಾರ್ವತ್ರಿಕ ದಾನಿ ಅಂತ, ಇವರು ಯಾರಿಗೆ ಬೇಕಾದರೂ ರಕ್ತವನ್ನು ನೀಡಬಹುದು. ಇನ್ನು ಎ ಬಿ ಗುಂಪಿನವರು, ಈ ಗುಂಪಿನವರು ಯಾವುದೇ ರಕ್ತದ ಗುಂಪಿನ ವ್ಯಕ್ತಿಗಳಿಂದ ರಕ್ತವನ್ನು ಸ್ವೀಕಾರ ಮಾಡಬಹುದು. ಹಾಗಾಗಿ ಇವರನ್ನ ಸಾರ್ವತ್ರಿಕ ಸ್ವೀಕಾರಿ ಅಂತ ನಾವು ಕರಿತೀವಿ. ಎ ಮತ್ತು ಎ ಬಿ ಗುಂಪಿನವರಿಗೆ ರಕ್ತವನ್ನು, ಎ ಗುಂಪಿನವರು ಎ ಮತ್ತು ಎ ಬಿ ಗುಂಪಿನವರಿಗೆ ರಕ್ತವನ್ನು ನೀಡಬಹುದು. ಬಿ ಗುಂಪಿನವರು ಬಿ ಮತ್ತು ಎ ಬಿ ಗುಂಪಿನವರಿಗೆ ರಕ್ತವನ್ನು ನೀಡಬಹುದಾಗಿದೆ. ರಕ್ತದ ಗುಂಪುಗಳನ್ನು 1901 ಆಸ್ಟ್ರಿಯಾದ ಜೀವಶಾಸ್ತ್ರಜ್ಞರಾದಂತಹ ಕಾರ್ಲ್ ಲ್ಯಾಂಡ್ ಸ್ಟೇನರ್ ಅವರು ಕಂಡುಹಿಡಿದರು. ಅದಕ್ಕಾಗಿ 1930 ವೈದ್ಯಕೀಯ ನೊಬೆಲ್ ಪ್ರಶಸ್ತಿಯನ್ನು ಕೂಡ ನೀಡಲಾಯಿತು. ಮುಂದಿನ ಪ್ರಶ್ನೆಗೆ ನಾವು ಹೋಗೋದಾದ್ರೆ ತಂದೆ ತಾಯಿಯರಿಬ್ಬರಲ್ಲೂ ಕೂಡ ಓ ಗುಂಪಿನ ರಕ್ತವಿದ್ದರೆ ಮಕ್ಕಳ ರಕ್ತದ ಗುಂಪು ಯಾವುದಾಗಿರುತ್ತದೆ
ಅನ್ನುವಂಥದ್ದು ಪ್ರಶ್ನೆ. ತಂದೆಗೂ ಓ ಗ್ರೂಪ್ ಇದೆ, ತಾಯಿಗೂ ಓ ಗ್ರೂಪ್ ಇರುತ್ತೆ. ಹಾಗಾದರೆ ಮಕ್ಕಳಿಗೆ ಯಾವ ರಕ್ತದ ಗುಂಪು ಇರುತ್ತೆ ಅನ್ನುವಂಥದ್ದು ಪ್ರಶ್ನೆ. ಇದು ಬಹಳ ಸಂದರ್ಭಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಥರ ಕೇಳ್ತಿರ್ತಾರೆ. ಆಪ್ಷನ್ ಎ ಬಿ, ಆಪ್ಷನ್ ಬಿ ಓ ಎ ಬಿ ಎ ಬಿ, ಆಪ್ಷನ್ ಸಿ ಎ ಬಿ ಎ ಬಿ, ಆಪ್ಷನ್ ಡಿ ಓ. ಸರಿಯಾದ ಉತ್ತರವನ್ನು ನಾವು ನೋಡೋದಾದ್ರೆ ಓ. ತಂದೆ ತಾಯಿ ಇಬ್ಬರಲ್ಲೂ ಓ ಗುಂಪಿನ ರಕ್ತ ಇದ್ರೆ ಮಕ್ಕಳಲ್ಲಿ ಓ ರಕ್ತದ ಗುಂಪು ಇರುತ್ತೆ. ಇನ್ನು ಎ ಬಿ ರಕ್ತದ ಗುಂಪು ಬರಬೇಕು ಅಂದ್ರೆ ಎ ಬಿ ಮತ್ತೆ ಓ ಇರಬೇಕಾಗುತ್ತೆ. ಇನ್ನು ಓ ಎ ಬಿ ಎ ಬಿ ಇವೆಲ್ಲ ಇರುವಂಥದ್ದು ಎ ಮತ್ತೆ ಬಿ ಇದ್ದವ್ರಿಗಾಗುತ್ತೆ. ಎ ಬಿ ಎ ಬಿ ಇರುವಂಥದ್ದು ತಂದೆ ತಾಯಿಗಳಲ್ಲಿ ಎ ಮತ್ತು ಎ ಬಿ ಇರುವಂಥದ್ದು ಆಗಿರುತ್ತೆ. ರಕ್ತದಲ್ಲಿ ಬಿಳಿ ರಕ್ತ ಕಣಗಳ ಸಂಖ್ಯೆ ಹೆಚ್ಚಾದರೆ ಅಂತಹ ಕಾಯಿಲೆಯನ್ನು ನಾವು ಏನಂತ ಕರೀತೇವೆ ಅಂತ, ರಕ್ತದಲ್ಲಿ ಬಿಳಿ ರಕ್ತ ಕಣಗಳ ಸಂಖ್ಯೆ ಹೆಚ್ಚಾದರೆ ಅಂತಹ ಕಾಯಿಲೆಯನ್ನು ನಾವು ಏನಂತ ಕರಿತೇವೆ ಅನ್ನುವಂಥದ್ದು. ಆಪ್ಷನ್ ಎ ಲ್ಯುಕೇಮಿಯಾ ಅಥವಾ ರಕ್ತದ ಕ್ಯಾನ್ಸರ್, ಆಪ್ಷನ್ ಬಿ ಇಮೋಫಿಲಿಯಾ, ಆಪ್ಷನ್ ಸಿ ಅನಿಮಿಯಾ, ಆಪ್ಷನ್ ಡಿ ರಕ್ತಪೂರ್ಣ. ಇದರಲ್ಲಿ ಸರಿಯಾದ ಉತ್ತರವನ್ನು ನಾವು ನೋಡೋದಾದ್ರೆ ಲ್ಯುಕೇಮಿಯಾ ಅಥವಾ ರಕ್ತದ ಕ್ಯಾನ್ಸರ್. ಏನಿದು ಲ್ಯುಕೇಮಿಯಾ ಅಥವಾ ರಕ್ತದ ಕ್ಯಾನ್ಸರ್ ಅಂತ, ಇದು ಒಂದು ಕ್ಯೂಬಿಕ್ ಮಿಲಿಮೀಟರ್ ರಕ್ತದಲ್ಲಿ 10,000 ಹೆಚ್ಚು ಬಿಳಿ ರಕ್ತ ಕಣಗಳು ಇರುತ್ತವೆ. ಈ ಕಾಯಿಲೆ ಬಂದವರು 100 ಹೆಚ್ಚಾಗಿ ಬದುಕೋದಿಲ್ಲ. ಅಸ್ಥಿಮಜ್ಜೆಯ ದೋಷದಿಂದ ಈ ಕಾಯಿಲೆ ಉಂಟಾಗುತ್ತೆ. ಇನ್ನು ಬಿ ಇಮೋಫಿಲಿಯಾ, ರಕ್ತಸ್ರಾವವಾದಾಗ ರಕ್ತ ಹೆಪ್ಪುಗಟ್ಟುತ್ತೆ, ಸಾರಿ ರಕ್ತಸ್ರಾವವಾದಂತಹ ಸಂದರ್ಭದಲ್ಲಿ ರಕ್ತವು ಹೆಪ್ಪುಗಟ್ಟದೆ ಇರುವಂತಹ ಬರುವಂತಹ ಕಾಯಿಲೆ ಇಮೋಫಿಲಿಯಾ ಕಾಯಿಲೆ ಆಗಿದೆ. ಇದರಲ್ಲಿ ರಕ್ತ ಹೆಪ್ಪುಗಟ್ಟೋದಿಲ್ಲ. ಬ್ರಿಟನ್ನಿನ ವಿಕ್ಟೋರಿಯಾ ರಾಣಿಗೆ ಈ ಕಾಯಿಲೆ ಇದ್ದುದರಿಂದ ಇದನ್ನ ರಾಯಲ್ ಡಿಸೀಸ್ ಅಂತ ಕೂಡ ಕರಿತಿದ್ರು. ಇದಕ್ಕೆ ಪ್ರಮುಖ ಕಾರಣ ರಕ್ತದಲ್ಲಿ ಕಿರುತಟ್ಟೆಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಇನ್ನು ಅನಿಮಿಯಾವನ್ನು ನೋಡೋದಾದ್ರೆ ಕೆಂಪು ರಕ್ತ ಕಣಗಳು ಕಡಿಮೆಯಾದರೆ ಅಂತಹ ಕಾಯಿಲೆಯನ್ನು ನಾವು ಅನಿಮಿಯಾ ಅಂತ ಕರಿತೇವೆ. ಆಹಾರದಲ್ಲಿ ಕಬ್ಬಿಣಾಂಶದ ಕೊರತೆಯಿಂದ ಈ ಕಾಯಿಲೆ ಬರುವಂಥದ್ದು. ಮತ್ತೆ ಡಿನದು ರಕ್ತಪೂರ್ಣ, ಗಾಯಗೊಂಡ ಅಥವಾ ಶಸ್ತ್ರಚಿಕಿತ್ಸೆ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯು ರಕ್ತವನ್ನು ಮತ್ತೊಬ್ಬ ವ್ಯಕ್ತಿಗೆ ನೀಡುವುದನ್ನು ನಾವು ರಕ್ತಪೂರ್ಣ ಅಂತ ಕರಿತೇವೆ. ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾದ್ರೆ ತಾಮ್ರದ ಫೈರೈಟ್ಸ್ನ ಸೂತ್ರ ಯಾವುದು, ತಾಮ್ರದ ಫೈರೈಟ್ಸ್ನ ಸೂತ್ರ ಯಾವುದು? Cu2O, ಆಪ್ಷನ್ ಬಿ Cu2S, ಆಪ್ಷನ್ ಸಿ Cu2PS2, ಆಪ್ಷನ್ ಡಿ Cu3CO. Cu OH ಅನ್ನುವಂಥದ್ದು ಸೂತ್ರಗಳಾಗಿದೆ. ಆಪ್ಷನ್ ಎ ಬಿ ಸಿ ಡಿ 4 ಸೂತ್ರಗಳಲ್ಲಿ. ಇದರಲ್ಲಿ ನಾವು ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ Cu FeS2 ತಾಮ್ರದ ಫೈರೈಟ್ಸ್ನ ಸೂತ್ರವಾಗಿದೆ. ಇಲ್ಲಿ Cu2O ಏನಿದೆಯೋ ಇದು ಕ್ಯುಪ್ರೆಸ್ ಅಥವಾ ಕ್ಯುಪ್ರೈಟ್ ಆಗಿದೆ. Cu2S ಇದು ತಾಮ್ರದ ಗ್ಲ್ಯಾನ್ಸ್ ಆಗಿದೆ. Cu FeS2 ಇದು ತಾಮ್ರದ ಫೈರೈಟ್ಸ್ ಆಗಿದೆ. ಇನ್ನು ಮಲಕೈಟ್ನ ಸೂತ್ರ ಏನಪ್ಪಾ ಅಂದರೆ Cu CO3 1 CU ಆಗಿರುವಂಥದ್ದು. ಕಬ್ಬಿಣದ ಅದಿರು ಹೆಮಟೈಟ್ನ ಸೂತ್ರವೇನು, ಕಬ್ಬಿಣದ ಅದಿರಾದಂತಹ ಹೆಮಟೈಟ್ನ ಸೂತ್ರವೇನು? Fe3O4, ಆಪ್ಷನ್ ಎ Fe2O3, ಆಪ್ಷನ್ ಬಿ, ಆಪ್ಷನ್ ಸಿ Fe3O3 H2O, ಆಪ್ಷನ್ ಡಿ Fe CO3. ಈ 4 ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ Fe2O3 ಸರಿಯಾದ ಉತ್ತರವಾಗಿದೆ. ಹೆಮಟೈಟ್ನ ಕಬ್ಬಿಣದ ಎದುರು ಹೆಮಟೈಟ್ನ ಸೂತ್ರ Fe2O3 ಆಗಿದೆ. Fe3O4 ಇದು ಮ್ಯಾಗ್ನೆಟೈಟ್ನ ಸೂತ್ರವಾಗಿದೆ. Fe2O3 ಇದು ಹೆಮಟೈಟ್ನ ಸೂತ್ರವಾಗಿದೆ. Fe3O3 H2O ಇದು ಲಿಮಾನೈಟ್ನ ಸೂತ್ರವಾಗಿದೆ. Fe CO3 ಇದು ಸೆಡ್ರೈಟ್ ಅಥವಾ ಸೈಡ್ರೈಟ್ನ ಸೂತ್ರವಾಗಿದೆ. ಮುಂದಿನ ಪ್ರಶ್ನೆಗೆ ಏನೋ ಹೋಗೋದಾದರೆ ಯಾವ ದಿನವನ್ನು ವಿಶ್ವ ಪರಿಸರ ದಿನವಾಗಿ ಆಚರಣೆ
ಮಾಡ್ತಾರೆ ಅಥವಾ ಆಚರಿಸ್ತಾರೆ ಅನ್ನುವಂಥದ್ದು ಪ್ರಶ್ನೆ. ಆಪ್ಷನ್ ಎ ಏಪ್ರಿಲ್ 7, ಆಪ್ಷನ್ ಬಿ ಡಿಸೆಂಬರ್ 1, ಆಪ್ಷನ್ ಸಿ ಜೂನ್ 14, ಆಪ್ಷನ್ ಡಿ ಜೂನ್ 5. ಇದರಲ್ಲಿ ಸರಿಯಾದ ಉತ್ತರವನ್ನು ನಾವು ನೋಡೋದಾದ್ರೆ ಜೂನ್ 5 ನಾವು ವಿಶ್ವ ಪರಿಸರ ದಿನವನ್ನಾಗಿ ಆಚರಣೆ ಮಾಡ್ತೇವೆ. ಏಪ್ರಿಲ್ 1 ವಿಶ್ವ ಆರೋಗ್ಯ ದಿನ ನೆನಪಿರಬೇಕು. ಈ ದಿನಗಳನ್ನ ಬಹಳಷ್ಟು ದಿನಗಳ ಬಗ್ಗೆ ಯಾವುದಾದ್ರೂ ಯಾವುದೇ ಪರೀಕ್ಷೆಗಳಲ್ಲಾದರೂ ಒಂದು ಕ್ವಶನ್ ಇದ್ದೇ ಇರುತ್ತೆ. ಹಾಗಾಗಿ ಏಪ್ರಿಲ್ 1 ವಿಶ್ವ ಆರೋಗ್ಯ ದಿನ, ಡಿಸೆಂಬರ್ 1 ವಿಶ್ವ ಏಡ್ಸ್ ದಿನ, ಜೂನ್ 14 ರಕ್ತದಾನ ದಿನ, ಜೂನ್ 5 ವಿಶ್ವ ಪರಿಸರ ದಿನವಾಗಿದೆ. ನೆಕ್ಸ್ಟ್ ಪ್ರಶ್ನೆ ಏನನ್ನ ನೋಡೋದಾದ್ರೆ ರೆಡ್ ರಿಬ್ಬನ್ ಎಕ್ಸ್ಪ್ರೆಸ್ ರೈಲು ಯಾವ ಕಾಯಿಲೆಯ ಅರಿವಿಗಾಗಿ ಬಿಡುಗಡೆ ಆಯಿತು ಅನ್ನುವಂಥದ್ದು ಪ್ರಶ್ನೆ. ಅದು ಆಪ್ಷನ್ ಎ ಏಡ್ಸ್, ಆಪ್ಷನ್ ಬಿ ಟ್ಯೂಬರ್ಕುಲೋಸಿಸ್, ಆಪ್ಷನ್ ಸಿ ಕ್ಯಾನ್ಸರ್, ಆಪ್ಷನ್ ಡಿ ಕಾಮಾಲೆ ಆಗಿದೆ. ಈ ನಾಲ್ಕರಲ್ಲಿ ನಾವು ಸರಿಯಾದ ಉತ್ತರವನ್ನ ನೋಡೋದಾದ್ರೆ ರೆಡ್ ರಿಬ್ಬನ್ ಎಕ್ಸ್ಪ್ರೆಸ್ ರೈಲು ಏಡ್ಸ್ ಕಾಯಿಲೆಯ ಅರಿವಿಗಾಗಿ ಬಿಡುಗಡೆಯಾದಂತಹ ರೈಲು ಇದಾಗಿದೆ. ಈ ಏಡ್ಸ್ ಬಗ್ಗೆ ನಾವು ಬಹಳ ಹೆಚ್ಚಾಗಿ ಮಾಹಿತಿಯನ್ನು ತಿಳ್ಕೊಳ್ಳೋದು ಒಳ್ಳೆಯದು. ಇದ್ರ ಬಗ್ಗೆ ಬಹಳಷ್ಟು ತಪ್ಪು ಕಲ್ಪನೆಗಳು ಕೂಡ ಇದೆ ಸಮಾಜದಲ್ಲಿ. ಏಡ್ಸ್ ಪೀಡಿತರ ಸಂಖ್ಯೆಯೂ ಕೂಡ ದಿನೇ ದಿನೇ ಹೆಚ್ಚುತ್ತಾ ಇದೆ. ಆದಷ್ಟು ಈ ಡಿಸೀಸ್ ಬಗ್ಗೆ ಬಹಳಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇರ್ತಾರೆ. ಹಾಗಾಗಿ ಬೇಸಿಕ್ ಆಗಿ ಒಂದು 4-5 ಸೆಂಟೆನ್ಸ್ ಅನ್ನು ತಿಳ್ಕೊಳ್ಳೋದು ಒಳ್ಳೆಯದು. ಏಡ್ಸ್ ಅಂದರೆ ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಅಂತ. ಇದು ಎಚ್ ಐ ವಿ ವೈರಸ್ನಿಂದ ಹರಡುವಂತಹ ಕಾಯಿಲೆ. ಎಚ್ ಐ ವಿ ಅಂದರೆ ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ, ಹ್ಯೂಮನ್ ಇಮ್ಯುನೋ ವೈರಸ್ ಅಂತ. ಇದನ್ನು 1988 ವರ್ಲ್ಡ್ ಏಡ್ಸ್ ಫೌಂಡೇಶನ್ ಅಂತ ಒಂದು ಸಂಸ್ಥೆಯನ್ನು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಪ್ರಾರಂಭ ಮಾಡ್ತಾರೆ. ಇದು ಏಡ್ಸ್ನ ಶಿಕ್ಷಣ ಮತ್ತು ಸಂಶೋಧನೆಗಳಿಗೆ ಅನುದಾನವನ್ನು ಕೂಡ ನೀಡುತ್ತೆ. ಇನ್ನು 1992 ರಾಷ್ಟ್ರ ಮಟ್ಟದಲ್ಲಿ ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಪ್ರೋಗ್ರಾಮ್ ನ್ಯಾಪು ಅಂತ ಒಂದು ಆರ್ಗನೈಸೇಷನ್ ಕೂಡ ಸ್ಥಾಪನೆ ಮಾಡ್ತಾರೆ. ಇದು ಪುಣೆಯಲ್ಲಿದೆ. ಅದೇ ರೀತಿ ಪ್ರತಿಯೊಂದು ರಾಜ್ಯಗಳಲ್ಲಿಯೂ ಕೂಡ ಈಗ ಕರ್ನಾಟಕದಲ್ಲಿ ನಾವು ನೋಡಿದ್ರೆ ಕರ್ನಾಟಕ ಸ್ಟೇಟ್ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ, ಹೀಗೆ ಪ್ರತಿಯೊಂದು ರಾಜ್ಯಗಳಲ್ಲೂ ಕೂಡ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಿಕೊಂಡಿದ್ದಾರೆ. ಎಚ್ ಐ ವಿ 4 ಕಾರಣಗಳಿಂದ, 4 ವಿಧಾನಗಳಿಂದ ಹರಡುವಂಥದ್ದು. 1 ಅಸುರಕ್ಷಿತ ಲೈಂಗಿಕ ಸಂಪರ್ಕ, 2 ಸೋಂಕು ತಗಲಿದ ತಾಯಿಯಿಂದ ಮಗುವೆ ಬರುವಂಥದ್ದು, 3 ಸೋಂಕಿತ ರಕ್ತವನ್ನ ಪಡ್ಕೊಳ್ಳೋದ್ರಿಂದ ಬರುವಂಥದ್ದು, 4 ಸೋಂಕು ತಗಲಿದ ವ್ಯಕ್ತಿಯ ಜೊತೆ ಸೂಜಿ ಸಿರಿಂಜುಗಳನ್ನು ಬಳಕೆ ಮಾಡೋದ್ರಿಂದ ಈ ಕಾಯಿಲೆ ಬರುತ್ತೆ. ಇನ್ನು ಬಹಳಷ್ಟು ರಕ್ತ ಪರೀಕ್ಷೆಗಳು ಕೂಡ ಇರುತ್ತೆ. ಅದರಲ್ಲಿ ಎಲೈಸಾ ಅನ್ನೋದು ಕೂಡ ತುಂಬ ಮುಖ್ಯವಾದದ್ದು. ಎನ್ಝೈಮ್ ಲಿಂಕ್ಡ್ ಇಮ್ಯುನೋ ಸಾರ್ಬೆಂಟ್ ಅಸ್ಸೆ ಅನ್ನುವಂಥದ್ದು ಎಲೈಸಾ ಪರೀಕ್ಷೆ ಆಗಿದೆ. ಪಿ ಸಿ ಆರ್ ಅಂತ ಒಂದು ಟೆಸ್ಟನ್ನು ಕೂಡ ಮಾಡ್ತಾರೆ, ಪಾಲಿಮರಿ ಚೈನ್ ರಿಯಾಕ್ಷನ್ ಅನ್ನುವಂಥದ್ದು. ಜೊತೆಗೆ ವೆಸ್ಟರ್ನ್ ಬ್ಲಾಟ್ ಅಂತ ಒಂದು ಪರೀಕ್ಷೆಗಳನ್ನು ಕೂಡ ಎಚ್ ಐ ವಿಯನ್ನು ಪತ್ತೆ ಹಚ್ಚಲು ಮಾಡುವಂತಹ ಪರೀಕ್ಷೆಗಳು ಆಗಿದೆ. ಇನ್ನು ಬಹಳಷ್ಟು ಪರೀಕ್ಷೆಗಳನ್ನು ಕೂಡ ಎಚ್ ಐ ವಿಗೆ ಸಂಬಂಧಪಟ್ಟಾಗಿ ಇತ್ತೀಚಿನ ದಿನಗಳಲ್ಲಿ ಮಾಡ್ತಿದ್ದಾರೆ. ಇದರ ಬಗ್ಗೆ ಬಹಳಷ್ಟು ತಪ್ಪು ಕಲ್ಪನೆಗಳು ಕೂಡ ಇದೆ. ಎಚ್ ಐ ವಿ ಅನ್ನೋದು ಮುಟ್ಟೋದ್ರಿಂದ ಬರುತ್ತೆ, ಮಾತಾಡೋದ್ರಿಂದ ಬರುತ್ತೆ, ಒಂದೇ ಮನೆಯಲ್ಲಿ ವಾಸ ಮಾಡೋದ್ರಿಂದ ಬರುತ್ತೆ ಅನ್ನುವಂತಹ ಕಲ್ಪನೆಗಳು, ಮತ್ತೆ ಎಚ್ ಐ ವಿ ಇರೋ ಜೊತೆಲಿ ಮಾತನಾಡೋದ್ರಿಂದ ಎಲ್ಲ ಬರುತ್ತೆ ಅನ್ನುವಂತಹ ಕಲ್ಪನೆಗಳು, ಮುಟ್ಟೋದ್ರಿಂದ ಒಂದೇ ಏನೋ ಅವರ ಬಟ್ಟೆಗಳನ್ನ ಬೆಳೆಸೋದ್ರಿಂದ ಎಲ್ಲ ಬರುತ್ತೆ ಅನ್ನುವಂಥ ಒಂದು ಕಲ್ಪನೆಗಳು ಕೂಡ ಇರುತ್ತೆ. ಅಂತಹ ತಪ್ಪು ಕಲ್ಪನೆಗಳು ಬೇಡ. ಎಚ್ ಐ ವಿ ಸಾಂಕ್ರಾಮಿಕ ರೋಗ ಅಲ್ಲ. ಇನ್ನು ಟ್ಯೂಬರ್ ಕ್ಯುಲೋಸಿಸ್ ಅನ್ನು ನೋಡೋದಾದ್ರೆ ನಾವು ಇದು ಬಹಳಷ್ಟು ಏನು ರೋಗ ನಿರೋಧಕ ಶಕ್ತಿ ಯಾವಾಗ ನಮ್ಮಲ್ಲಿ ಕುಂದುತ್ತೋ ಅಂತಹ ಸಂದರ್ಭದಲ್ಲಿ ಟ್ಯೂಬರ್ ಕ್ಯುಲೋಸಿಸ್ ಬರುವಂತಹ ಸಾಧ್ಯತೆಗಳು ಇರುತ್ತೆ. ಟ್ಯೂಬರ್ ಕ್ಯುಲೋಸಿಸ್ ಕೂಡ ಯಾರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೋ ಅವರೆಲ್ಲರಿಗೂ ಬರುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದಕ್ಕೆ ಡಾಟ್ಸ್ ಅನ್ನುವಂಥ ಒಂದು ಟ್ರೀಟ್ಮೆಂಟ್ ಕೂಡ ಕೊಡ್ತಾರೆ. ಇನ್ನು ಕ್ಯಾನ್ಸರು ಕಾಮಾಲೆ ಕೂಡ ನೀರಿನ ಅಶುದ್ಧವಾದಂತಹ ನೀರು ಮತ್ತು ವಾತಾವರಣದಿಂದಲೂ ಬರುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಸ್ಲೀರೆನ್ ಕೈಮಾ ಅಂತ ಅಂದರೆ ಏನು ಅನ್ನುವಂಥದ್ದು ಪ್ರಶ್ನೆ. ಸ್ಲೀರೆನ್ ಕೈಮಾ ಎನ್ನುವಂಥದ್ದು ಅಂದರೆ ಏನು? ಇದರಲ್ಲಿ 4 ಆಪ್ಷನ್ಗಳಿದೆ, ದೊಡ್ಡ ದೊಡ್ಡದಾಗಿದೆ ಆಪ್ಷನ್. ನೀರು ಮತ್ತು ಆಹಾರವನ್ನು ಸಂಗ್ರಹಿಸುವಂತಹ ಅಂಗಾಂಶ ದ್ಯುತಿಸಂಶ್ಲೇಷಣಾ ಕ್ರಿಯೆಯಲ್ಲಿ ಭಾಗವಹಿಸುತ್ತದೆ ಅನ್ನುವಂಥದ್ದು. ಇನ್ನು ಇದು ಬಿ ಆಪ್ಷನ್ ಅಲ್ಲಿ ಸಸ್ಯಗಳ ಆಧಾರ ಅಂಗಾಂಶ, ಇದರ ಕೋಶ ಭಿತ್ತಿಯಲ್ಲಿ ಪೆಕ್ಟಿನ್ ಎನ್ನುವಂತಹ ವಸ್ತುವಿನಿಂದ ಮಾಡಲ್ಪಟ್ಟಿರುತ್ತೆ. ನಾರನ್ನು ಉಂಟು ಮಾಡುವಂತಹ ಸಸ್ಯಗಳ ಆಧಾರ ಅಂಗಾಂಶ ಇದಾಗಿದೆ.
ಬೇರಿನಿಂದ ಡಿ ಆಪ್ಷನ್ ಡಿ, ಬೇರಿನಿಂದ ಹೀರಲ್ಪಟ್ಟಂತಹ ನೀರು ಮತ್ತು ಲವಣಗಳನ್ನು ಸಸ್ಯದ ಎಲ್ಲ ಭಾಗಗಳಿಗೆ ಸಾಗಿಸುವಂತಹ ಅಂಗಾಂಶ ಸ್ಲೀರಂಕೈಮ ಅಂತಲೂ ಕೂಡ ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಸರಿಯಾದ ಉತ್ತರ ಯಾವುದು ಅಂತ ನೋಡೋದಾದ್ರೆ, ನಾರನ್ನ ಉಂಟು ಮಾಡುವ ಸಸ್ಯಗಳ ಆಧಾರ ಅಂಗಾಂಶವೇ ಸ್ಲೀರಂಕೈಮ ಅನ್ನುವಂಥದ್ದು. ಇದು ನೀರು ಮತ್ತೆ ಆಹಾರವನ್ನ ಸಂಗ್ರಹಿಸುವಂತಹ ಅಂಗಾಂಶ ದ್ಯುತಿಸಂಶ್ಲೇಷಣಾ ಕ್ರಿಯೆಯಲ್ಲಿ ಭಾಗವಹಿಸುತ್ತದೆ. ಇದನ್ನು ನಾವು ಪ್ಯಾರೆನ್ಕೈಮ ಅಂತ ಕರಿತೀವಿ. ಸಸ್ಯಗಳ ಆಧಾರ ಅಂಗಾಂಶ ಅದರ ಕೋಶ ಭಿತ್ತಿಯಲ್ಲಿ ಪೆಕ್ಟಿನ್ ಎನ್ನುವಂತಹ ವಸ್ತುವಿನಿಂದ ಮಾಡಲ್ಪಟ್ಟಿದೆ. ಅದನ್ನು ಕೋಲಿಂಕೈಮ ಅಂತ ಕರೀತಾರೆ. ನಾವು ಈಗಾಗಲೇ ಆನ್ಸರ್ ಹೇಳಿದ್ದೀವಿ, ನಾರನ್ನು ಉಂಟು ಮಾಡುವಂತಹ ಸಸ್ಯಗಳ ಆಧಾರ ಅಂಗಾಂಶವನ್ನು ನಾವು ಸ್ಲೀರಂಕೈಮ ಅಂತ ಕರಿತೀವಿ. ಬೇರಿನಿಂದ ಹೀರಲ್ಪಟ್ಟಂತಹ ನೀರು ಮತ್ತು ಲವಣಗಳನ್ನು ಸಸ್ಯದ ಎಲ್ಲ ಭಾಗಗಳಿಗೆ ಸಾಗಿಸುವ ಅಂಗಾಂಶವನ್ನು ನಾವು ಸೈಲಮ್ ಅಂತ ಕರಿತೇವೆ. ಮುಂದಿನ ಪ್ರಶ್ನೆಗೆ ನಾವು ಹೋಗೋದಾದ್ರೆ, ಸುಕ್ರೋಸ್ ಯಾವ ಯಾವ ಸರ್ಕರ ಅಣುಗಳನ್ನು ಒಳಗೊಂಡಿರುತ್ತದೆ? ಸುಕ್ರೋಸ್ ಯಾವ ಯಾವ ಸರ್ಕರ ಅಣುಗಳನ್ನು ಒಳಗೊಂಡಿರುತ್ತದೆ? ಅದು ಆಪ್ಷನ್ ಎ ಗ್ಲೂಕೋಸ್ ಪ್ಲಸ್ ಗ್ಯಾಲಕ್ಟೋಸ್, ಆಪ್ಷನ್ ಬಿ ಗ್ಲೂಕೋಸ್ ಪ್ಲಸ್ ಫ್ರಕ್ಟೋಸ್, ಆಪ್ಷನ್ ಸಿ ಗ್ಲೂಕೋಸ್ ಪ್ಲಸ್ ಗ್ಲೂಕೋಸ್, ಆಪ್ಷನ್ ಡಿ ಗ್ಲೂಕೋಸ್ ಪ್ಲಸ್ ಸುಕ್ರೋಸ್ಗಳಾಗಿದೆ. ಸಾಮಾನ್ಯವಾಗಿ ಹೆಚ್ಚಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇದನ್ನು ಕೇಳ್ತಾರೆ, ಯಾವ್ಯಾವ ಸಕ್ಕರ ಅಣುಗಳನ್ನು ಯಾವ್ಯಾವ್ದು ಹೊಂದಿದೆ ಅನ್ನುವಂಥದ್ದು ಕೇಳ್ತಾನೆ. ಹಾಗಾಗಿ ಇದನ್ನು ತಿಳ್ಕೊಂಡಿರೋದು ಒಳ್ಳೆಯದು. ಸುಕ್ರೋಸ್ ಯಾವ ಯಾವ ಸಕ್ಕರ ಅಣುಗಳನ್ನು ಒಳಗೊಂಡಿದೆ ಅನ್ನೋದನ್ನು ತಿಳ್ಕೊಬೇಕಾದ್ರೆ ನಾವು ಗ್ಲೂಕೋಸ್ ಪ್ಲಸ್ ಫ್ರಕ್ಟೋಸ್ಗಳನ್ನು ಸಕ್ಕರ ಅಣುಗಳನ್ನು ಅದು ಒಳಗೊಂಡಿದೆ. ಈಗ ನೋಡೋದಾದ್ರೆ ನಾವು ಮತ್ತೆ ಏನೇನು ಸಕ್ಕರ ಅಣುಗಳನ್ನು ಯಾವ್ದು ಒಳಗೊಂಡಿದೆ ಅನ್ನೋದು ನೋಡೋದಾದ್ರೆ, ಗ್ಲೂಕೋಸ್ ಪ್ಲಸ್ ಗ್ಯಾಲಕ್ಟೋಸ್, ಇದು ಲ್ಯಾಕ್ಟೋಸ್ ಅನ್ನು ಒಳಗೊಂಡಿದೆ. ಲ್ಯಾಕ್ಟೋಸ್ನಲ್ಲಿ ಗ್ಲೂಕೋಸ್ ಮತ್ತು ಗ್ಯಾಲಕ್ಟೋಸ್ ಇದೆ. ಸುಕ್ರೋಸ್ನಲ್ಲಿ ಗ್ಲೂಕೋಸ್ ಪ್ಲಸ್ ಫ್ರಕ್ಟೋಸ್ ಇದೆ. ಮಾಲ್ಟೋಸ್ನಲ್ಲಿ ಗ್ಲೂಕೋಸ್ ಪ್ಲಸ್ ಗ್ಲೂಕೋಸ್ ಇದೆ. ಇದನ್ನು ಫಸ್ಟ್ ತುಂಬ ಈಸಿ ಯಾವ್ದು ಅನ್ಸುತ್ತೋ, ತುಂಬ ಈಸಿಯಾಗಿ ಯಾವ್ದು ಅರ್ಥ ಆಗುತ್ತೋ ಅದನ್ನು ಫಸ್ಟ್ ನಮ್ಮ ಮೈಂಡಲ್ಲಿ ಇಟ್ಕೊಳ್ಳೋಂತ ಕೆಲಸ ಆಗ್ಬೇಕು. ಈಗ ಮಾಲ್ಟೋಸ್ ಅಂದರೆ ಅದು ಗ್ಲೂಕೋಸ್ ಪ್ಲಸ್ ಗ್ಲೂಕೋಸ್, ನೀವು ಆಪ್ಷನ್ ಕೊಟ್ಟಾಗ ಸುಲಭವಾಗಿ ಹುಡ್ಕೋದಕ್ಕೆ ಈಸಿ ಆಗುತ್ತೆ. ಮತ್ತು ಗ್ಲೂಕೋಸ್ ಪ್ಲಸ್ ಸುಕ್ರೋಸ್, ಇದು ಫ್ರಕ್ಟೋಸ್ನ ಒಂದು ಅಣುಗಳು ಆಗಿರುತ್ತೆ. ಮುಂದಿನ ಪ್ರಶ್ನೆ ಏನನ್ನು ನೋಡಿದ್ರೆ, 19 ರಿಂದ 22 ವರ್ಷಗಳ ವಯಸ್ಕರಿಗೆ ಶಕ್ತಿಯ ಅವಶ್ಯಕತೆ ಎಷ್ಟಿರುತ್ತದೆ ಅನ್ನುವಂಥದ್ದು ಪ್ರಶ್ನೆ. ಎಷ್ಟು ಅವರುಗಳ ಶಕ್ತಿಯ ಅವಶ್ಯಕತೆ ಇರುತ್ತೆ? ಆಪ್ಷನ್ ಎ 8,400 ರಿಂದ 15,540 ಕಿಲೋ ಅವಲ್ಗಳು, ಆಪ್ಷನ್ ಬಿ 9,600 ರಿಂದ 13,020 ಕಿಲೋ ಅವಲ್ಗಳು, ಆಪ್ಷನ್ ಸಿ 8,400 ರಿಂದ 11,760 ಕಿಲೋ ಅವಲ್ಗಳು, ಆಪ್ಷನ್ ಡಿ 10,500 ರಿಂದ 13,860 ಕಿಲೋ ಅವಲ್ಗಳು. ಇದರಲ್ಲಿ ಸರಿಯಾದ ಉತ್ತರವನ್ನು ನೋಡೋದಾದ್ರೆ, 19 ರಿಂದ 22 ವರ್ಷಗಳ ವಯಸ್ಕರಿಗೆ ಶಕ್ತಿಯ ಅವಶ್ಯಕತೆ ಎಷ್ಟಿರುತ್ತೆ ಅಂದರೆ, ಅದು 10,500 ರಿಂದ 13,860 ಕಿಲೋ ಅವಲ್ಗಳ ಅವಶ್ಯಕತೆ ಇರುತ್ತೆ. 8,400 ರಿಂದ 15,540 ಕಿಲೋ ಅವಲ್ಗಳು ಅಂದರೆ 11 ರಿಂದ 14 ವರ್ಷದವರೆಗೆ ಇಷ್ಟು ಬೇಕಾಗುತ್ತೆ. 8,400 ರಿಂದ 15,540 ಕಿಲೋ ಅವಲ್ಗಳು ಬೇಕಾಗುತ್ತೆ. ಇನ್ನು 23 ರಿಂದ 50 ವರ್ಷದವರೆಗೆ 9,600 ರಿಂದ 13,020 ಬೇಕಾಗುತ್ತೆ ಕಿಲೋ ಅವಲ್ಗಳು. ಇನ್ನು 51 ರಿಂದ 75 ವರ್ಷದವರೆಗೆ ಸ್ವಲ್ಪ ಕಡಿಮೆನೇ ಬೇಕಾಗುತ್ತೆ, ಅಂದರೆ 8,400 ರಿಂದ 11,760 ಕಿಲೋ ಅವಲ್ಗಳು ಅವ್ರಿಗೆ ಸಾಕು. 19 ರಿಂದ 22 ವರ್ಷ ಅದು ತುಂಬ ಆಕ್ಟಿವ್ ಆಗಿರುವಂತಹ ಏಜು, ಅವರಿಗೆ 10,500 ರಿಂದ 13,860 ಕಿಲೋ ಅವಲ್ಗಳ ಸಾಮರ್ಥ್ಯ ಅವರಿಗೆ ಬೇಕಾಗತ್ತೆ. ಇನ್ನು ವಿಟಮಿನ್ ಎಯನ್ನ ಕಂಡುಹಿಡಿದಂತಹ ವಿಜ್ಞಾನಿ ಯಾರು ಅನ್ನುವಂಥದ್ದು ಪ್ರಶ್ನೆ. ಆಪ್ಷನ್ ಎ ಮ್ಯಾಕ್ಸ್ ಕೊಲಿನ್ ಮತ್ತು ಡೇವಿಸ್, ಆಪ್ಷನ್ ಬಿ ಮಲಂಬೈ, ಆಪ್ಷನ್ ಸಿ ಇವನ್ಸಿ ಹಾಗೂ ಎಮರ್ಸನ್, ಆಪ್ಷನ್ ಡಿ ಸ್ಮಿತ್ ಹಾಗೂ ಪಾರ್ಕರ್ ಅವರಾಗಿದ್ದಾರೆ. ಈ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ನಾವು ನೋಡೋದಾದ್ರೆ, ವಿಟಮಿನ್ ಎಯನ್ನ ಕಂಡುಹಿಡಿದಂತಹ ವಿಜ್ಞಾನಿ ಮ್ಯಾಕ್ಸ್ ಕೊಲಿನ್ ಮತ್ತು ಡೇವಿಸ್ ರವರಾಗಿದ್ದಾರೆ. ಮ್ಯಾಕ್ಸ್ ಕೊಲಿನ್ ಮತ್ತು ಡೇವಿಸ್ ರವರು 1915ರಲ್ಲಿ ಇದನ್ನ ಕಂಡುಹಿಡಿದ್ರು. ಇನ್ನು ಮಲಂಬೈ ಅವರ ಬಗ್ಗೆ ನೋಡೋದಾದ್ರೆ, ಇವರು ವಿಟಮಿನ್ ಡಿ ಅನ್ನ ಕಂಡುಹಿಡಿದ್ರು, ಇವರು 1921ರಲ್ಲಿ ಕಂಡುಹಿಡಿದ್ರು. ಇವಾನ್ಸಿ ಹಾಗೂ ಎಮರ್ಸನ್ ರವರು ವಿಟಮಿನ್ ಇ ಅನ್ನ ಕಂಡುಹಿಡಿದ್ರು, ಇವರು 1936ರಲ್ಲಿ ಇದನ್ನ ಕಂಡುಹಿಡಿದ್ರು. ಸ್ಮಿತ್ ಹಾಗೂ ಪಾರ್ಕರ್ ಅವರು ವಿಟಮಿನ್ B12 ಅನ್ನ ಕಂಡುಹಿಡಿದ್ರು, ಇವರು 1948ರಲ್ಲಿ ಇದನ್ನ ಕಂಡುಹಿಡಿದ್ರು. ಸ್ನೇಹಿತರೆ, ಈ 20 ಪ್ರಶ್ನೆಗಳು ಮತ್ತು ಉತ್ತರಗಳು ಹಾಗೂ ಒಂದಷ್ಟು ವಿವರಣೆಗಳನ್ನು
ಈ ಸಂಚಿಕೆಯಲ್ಲಿ ನಾವು ನಿಮಗೆ ನೀಡುವಂತಹ ಪ್ರಯತ್ನವನ್ನು ಮಾಡಿದ್ದೇವೆ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ, ನೀವು ಕೂಡ ಲೈಕ್ ಮಾಡಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆಯನ್ನು ನಡೆಸ್ತಾ ಇರುವಂತಹ ನಿಮ್ಮೆಲ್ಲ ಸ್ನೇಹಿತರುಗಳಿಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ತಿಳಿಸಿ. ಮುಂದಿನ ವಿಡಿಯೋ ಬರೋವರೆಗೂ ಧನ್ಯವಾದಗಳು.